ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆತ್ಮೀಯ ಬಂಧುಗಳೇ, ನೈತಿಕತೆ ಸ್ವಾತಂತ್ರ್ಯದ ಭರವಸೆ ರಾಷ್ಟ್ರವ್ಯಾಪಿ ಮಹಿಳಾ ಅಭಿಯಾನ ಸೆಪ್ಟೆಂಬರ್ 1 2024 ಸೆಪ್ಟೆಂಬರ್ 30 ತನಕ. ಉತ್ತಮ ಚಾರಿತ್ರ್ಯ ಬಂಧನವಲ್ಲ, ಅದು ಕಾಲಿನ ಬೇಡಿಗಳೂ ಅಲ್ಲ, ಸ್ವಾತಂತ್ರ್ಯದ ಹರಣವೂ ಅಲ್ಲ. ನನ್ನ ಜೀವನ ನನ್ನ ಮರ್ಜಿಯಂತೆ ಅಥವಾ ನನ್ನ ಇಚ್ಛೆಯಂತೆ, ನನ್ನ ದೇಹ ನನ್ನದೇ ಮರ್ಜಿ, ಇದು ಸ್ವಾತಂತ್ರ್ಯವಲ್ಲ, ಬದಲಾಗಿ ಇದು ಗುಲಾಮಗಿರಿಯಾಗಿದೆ. ಮಗು ಬೆಂಕಿಯಲ್ಲಿ ಆಡುವ ಸ್ವಾತಂತ್ರ್ಯವನ್ನು ಕೇಳಿದರೆ, ಒಬ್ಬ ಹುಚ್ಚ ಹೊಂಡದಲ್ಲಿ ಬೀಳುವ ಸ್ವಾತಂತ್ರ್ಯವನ್ನು ಬಯಸಿದರೆ ಹೇಗೋ ಹಾಗೆಯೇ ಈ ಜೀವನ ನನ್ನ ಮರ್ಜಿ ಅಂದರೆ, ನನ್ನ ದೇಹ ನನ್ನ ಮರ್ಜಿ ಅಂದರೆ, ಮನುಷ್ಯನನ್ನು ಮನುಷ್ಯನ ಗುಲಾಮಗಿರಿಯಿಂದ ಹೊರತೆಗೆಯಬೇಕಿದೆ, ತನ್ನ ದೇಹವನ್ನು ತನ್ನ ಆತ್ಮದ ಗುಲಾಮಗಿರಿಯಿಂದ ಹೊರತೆಗೆಯಬೇಕಿದೆ. ಕುಟುಂಬ ನಮ್ಮ ಪ್ರಥಮ ಇನ್ಸ್ಟಿಟ್ಯೂಷನ್, ಅದು ಅಲ್ಲಾಹನಿಂದ ನಿರ್ಧರಿಸಲ್ಪಟ್ಟಿದೆ, ಅದನ್ನು ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅಲ್ಲಾಹನು ಮನುಷ್ಯರನ್ನು ಸ್ವತಂತ್ರವಾಗಿ ಸೃಷ್ಟಿಸಿದ್ದಾನೆ, ಹಾಗೆಯೇ ಕೆಲವು ನಿಯಮಗಳನ್ನು ನಿರ್ಧರಿಸಿದ್ದಾನೆ. ಗಾಳಿಪಟ ಸ್ವತಂತ್ರವಾಗಿ ಹಾರಾಡುತ್ತದೆ, ಅದಕ್ಕೆ ಒಂದು ದಾರ ನಿಯಂತ್ರಿಸುತ್ತದೆ. ಗಾಳಿಪಟ ದಾರದಿಂದ ಬೇರ್ಪಟ್ಟರೆ ಯಾವ ಗಟಾರಿಗೆ ಹೋಗಿ ಬೀಳುತ್ತೋ, ನಾವು ಆಕಾಶದ ಎತ್ತರಕ್ಕೆ ಏರಬೇಕೆಂಬ ಬಯಕೆಯೊಂದಿಗೆ ನಾವು ಆ ದಾರದಿಂದ ಕಳೆದುಕೊಂಡರೆ ಕೆಳಗಿಂದ ಕೆಳಕ್ಕೆ ಬಿದ್ದು ಬಿಡುತ್ತೇವೆ. ಮನುಷ್ಯನಿಗೆ ತನಗೆ ದೇವನ ಎದುರು ನಿಲ್ಲಲಿಕ್ಕಿದೆ, ತನ್ನ ಜೀವನದ ಲೆಕ್ಕಾಚಾರವನ್ನು ಸಮರ್ಪಿಸಲಿಕ್ಕಿದೆ ಎಂಬ ಜ್ಞಾನ ತಿಳಿದಾಗ, ಸತ್ಯದ ಅರಿವಾದಾಗ ಅದು ಸಾಧ್ಯವಾಗುತ್ತದೆ. ಮನುಷ್ಯನಿಗೆ ಬೌಂಡರಿಗಳನ್ನು ನಿರ್ಧರಿಸಲಾಗಿದೆ, ಇತಿಮಿತಿಗಳನ್ನು ನಿರ್ಧರಿಸಲಾಗಿದೆ, ಅದನ್ನು ಪಾರು ಮಾಡುವುದರಿಂದ ತಡೆಯಲಾಗಿದೆ. ಯಾಕೆ ಅಂದರೆ ಅದರ ಆಚೆ ಅಪಾಯಗಳಿವೆ ಎಂಬ ಕಾರಣಕ್ಕಾಗಿ. ಸ್ವಾತಂತ್ರ್ಯದ ಭರದಲ್ಲಿ ಗುಲಾಮಗಿರಿಗೆ ಜಾರಬಾರದು ಎಂಬ ಕಾರಣದಿಂದ ಬನ್ನಿ, ಎಲ್ಲ ಗುಲಾಮಗಿರಿಯಿಂದ ಮುಕ್ತರಾಗಿ ಒಬ್ಬ ದೇವನ ಗುಲಾಮಗಿರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ, ಅಭಿಯಾನವನ್ನು ಯಶಸ್ವಿಗೊಳಿಸೋಣ. ಉತ್ತಮ ಚಾರಿತ್ರ್ಯವೇ ನನ್ನ ಶೋಭೆ ಎಂದು ಈ ಜಗತ್ತಿಗೆ ಸಾರೋಣ. ಎಲ್ಲರಿಗೂ ಶುಭವಾಗಲಿ.